के दौरान गुड़िया स्थापित करने की परंपरा पूरे कर्नाटक में निभाई जाती है नवरात्रि के नौ दिनों में माता रानी के नौ स्वरूपों के हिसाब से गुड़िया बनाई जाती है नवरात्रि उत्सव के दौरान गुड़िया स्थापित करने की परंपरा पूरे कर्नाटक में निभाई जाती है नवरात्रि के नौ दिनों में माता रानी के नौ स्वरूपों के हिसाब से गुड़िया बनाई जाती है मैसूर के गिरिदर्शनी लेआउट की रहने वाली गीता श्रीहरी पिछले दो दशकों से अपने घर में इस अनोखी परंपरा को निभा रही हैं ಇದು ನಮ್ಮ ಅತ್ತೆ ಮಾವನ್ ಕಾಲದಿಂದನೂ ಇದು ಪಾರಂಪರಿಕವಾಗಿ ಬಂದಿರಂತ ಗೊಂಬೆ ಈಗ ನಾವು ಅದನ್ನ ನಾವು ಬೆಳೆಸಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿ ವರ್ಷನೂ ಇರ ಗೊಂಬೆಗಳನ್ನ ಇಟ್ಕೊಂಡು ಕ್ರಿಯೇಟಿವ್ ಆಗಿ ಸಾಮಾಜಿಕವಾಗಿ ಮತ್ತೆ ಪೌರಾಣಿಕವಾಗಿ ಮಕ್ಕಳಿಗೆ ಮತ್ತೆ ಅಂತ ಇರ ತಿಳಿಸೊಂಬೆಗಳನ್ನ ಇಟ್ಕೊಂಡು ಕಾನ್ಸೆಪ್ಟ್ ಮಾಡ್ತೀವಿ ಗೀತಾ ಕಿ ಘರ್ ಆನೆ ಲೋಕ್ गुड़ियों की भव्यता देख चकित रह जाते हैं इस कलेक्शन में वे गुड़िया भी शामिल हैं जो रामायण और महाभारत की याद दिलाती हैं। गीता का मानना है कि गुड़ियों को व्यवस्थित करने की ये परंपरा कर्नाटक की संस्कृति और विरासत को दर्शाती है इसे भविष्य के लिए संरक्षित किया जाना भी चाहिए ಎಲ್ಲ ಸಾರ್ವಜನಿಕರಿಗೂ ನಾವು ನೋಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಎಲ್ಲರೂ ಬಂದು ನೋಡ್ಲಿ ಇನ್ನದೇ ನಮ್ಗೆ ಬಹಳ ಖುಷಿ ಎಲ್ಲರಿಗೂ ತುಂಬಾ ಖುಷಿ ಪಡ್ತಾರ ಯಾಕೆಂದ್ರೆ ಇವತ್ತು ಎಲ್ಲಾ ಇವತ್ತು ಮಕ್ಕಳುಗಳಿಗೆ ರಾಮ ಕೃಷ್ಣ ಅಲ್ಲೇ ಹಿಂದಿನ ಕಾಲದಲ್ಲಿ ಕುಂಭಕರ್ಣ ಎಲ್ಲ ಹೆಂಗಿದ್ರು ಅನ್ನೋದು ಇವತ್ತು ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ ನಾವು ಸುಮ್ಮನೆ ಬಾಯಲ್ಲಿ ಹೇಳ್ಬೋದು ಈ ಗೊಂಬೆಗಳ ಮುಖಾಂತರ ಆ ಮಕ್ಕಳಿಗೆ ಈ ಹಿಂಗೆ ಇದ್ರು ದೇವಾನು ದೇವತೆಗಳು ಈ ತರ ಹೆಂಗಿದ್ರು ಅನ್ನೋದನ್ನ ತೋರ್ಸೋಕ್ಕೆ ಅವ್ರಿಗೊಂದು ಇದಾಗುತ್ತೆ

ಮಕ್ಕಳು ಚೆನ್ನಾಗಿ ಕಳೀತಾರೆ ಹೇಳ್ಬೇಕಂದ್ರೆ ನಾವು ಹಿಂದಿನ ಕಾಲದ ಪದ್ಧತಿಗಳನ್ನಾಗಿರ್ಬೋದು ಅಥವಾ ನಮ್ಮ ಸಾಂಸ್ಕೃತಿಕ ನಗರಿ ಆಗಿರೋದ್ರಿಂದ ಮೈಸೂರು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋದಕ್ಕೆ ಒಂದು ಮೂಲ ಅಂತ ಹೇಳ್ಬೋದು ಈ ಗೊಂಬೆ ಮನೆ ಅಂತ ತುಂಬಾ ಖುಷಿ ಆಗುತ್ತೆ ನಾನು ಸುಮಾರು ಎಂಟು ಒಂಬತ್ತು ವರ್ಷಗಳಿಂದ ಬರ್ತಾ ಇದ್ದೀನಿ ತೀನ್ ಅಕ್ಟೋಬರ್ ಸಿ ಶುರು ಹಸ್ ದಿವಸೀಯ ದಸರಾ ಉತ್ಸವ ಕರ್ನಾಟಕ ಮೈ ಧೂಮ್ ಧಾಮ್ ಸೆ ಮನಾಯ ಜಾತ इस दौरान राज्य की संस्कृति और विरासत की पूरी झलक दिखाई देती है